First day for sure. Main character actually. ರಮೇಶ್ ಸರ್ ಸೀನಿಯರ್ ಪಾತ್ರ ಅಪ್ಲೈ ಮಾಡೋದು ಡ್ರೀಮ್ ಕ್ಯಾರೆಕ್ಟರ್ ಆಗಿತ್ತು ಆಕ್ಚುಲಿ ಆ ತರ ಹೇಳಿದ್ರು ನಮ್ಗೆ. ಸೊ ಅದ್ರ ಬಗ್ಗೆ ಆಡಿಯನ್ಸ್ ಡ್ರೀಮ್ ಕ್ಯಾರೆಕ್ಟರ್ ಬಂದಲ್ಲ ನಮ್ಮ ಅಪ್ಪದು ಈಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಲ್ವ. ಸೊ ಅವ್ರಿಗೆ ನಾನು ರಿಯಲ್ ಲೈಫ್ ಅಲ್ಲಿ ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅವ್ರ ಡ್ರೀಮ್ ಕಮ್ ಟ್ರೂ ಇದೆ ಆಕ್ಚುಲಿ. ನನ್ನ ಯೂನಿಫಾರ್ಮ್ ಹಾಕೊಂಡಿದ್ದು ಬಟ್ ಅವ್ರು ಥ್ಯಾಂಕ್ ಯು ಹೇಳ್ಬೇಕು, ನಾನು ದಿನ ಎದ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತೀನಿ ಥ್ಯಾಂಕ್ ಯು ಅಂತ. ಇಲ್ಲ ಬಟ್ ನನ್ನನ್ನ ನಾನು ಸ್ಕ್ರೀನ್ ಅಲ್ಲಿ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಪರ್ಸನಲಿ ಮಾತ್ರ ಅಲ್ಲ, ತುಂಬಾ ಜನ ಹೇಳ್ತಿದಾರೆ ನಮಗೆ ಮಕ್ಕಳ ಸುಟ್ಟಾಗಿದ್ದೀರಾ ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ದಟ್ ಇಸ್ ಮೈ ಇದು ಖುಷಿ. ಹೋಗೋ ಏನಿಂಗ್ ಬಸ್ ಅವ್ರು ಖುಷಿ ಪಟ್ಟಿದ್ರಲ್ಲ, ಕರೆಕ್ಟ್ ಆಗಿ ಮಾಡಿದಿರಾ ಕೆಲಸ ಕೊಟ್ಟಿದ್ದಕ್ಕೆ ಅದು ಕರೆಕ್ಟ್ ಆಗಿ ಮಾಡಿದಿರಲ್ಲ ಅಂತ ಖುಷಿ ಇದೆ ನನಗೆ. ಬಟ್ ಓವರಾಲ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಎಲ್ಲರೂ ಅನ್ಕೊಳ್ತಾರೆ ಶಿವಾಜಿ ಕೇಳಿಸ್ಕೊಳ್ ಟೂ ಅಂದ್ರೆ ಬಹುಶಃ ಇದು ಒಂದು ಡಿಟೆಕ್ಟಿವ್ ಕಥೆ ಇರ್ಬೋದು ಅಂತ. ಹೌದು ಅದೆಲ್ಲ ಇದೆ, ಬಟ್ ನೀವೆಲ್ಲ ನೋಡಿದ್ರು ನೋಡಿದ್ರಿ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ ಆಲ್ಸೋ. ದೊಡ್ಡ ಫ್ಯಾಮಿಲಿ ಡ್ರಾಮಾ ಇದೆ, ಇಮೋಷನಲ್ ಕನೆಕ್ಟ್ ಇದೆ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ. ಆಕ್ಷನ್ ಇದೆ, ಸಾಂಗ್ ಇದೆ, ಅದನ್ನ ಕಂಪ್ಲೀಟ್ ಪ್ಯಾಕೇಜ್ ಮಾಡಿದ್ದಾರೆ. ನಾನು ಅನ್ಕೊಂಡಿದ್ದೆ ಸೈಕಲಾಜಿಕಲ್ ಥ್ರಿಲ್ಲರ್ ಡಾರ್ಕ್ ಕಂಟೆಂಟ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಾದ್ಮೇಲೆ ಅದ್ರಾಗ ಇಲ್ಲ, ಅದು ಆಕ್ಚುಲಿ ಫ್ಯಾಮಿಲಿ ಸಿನಿಮಾ ಇರೋದು. ಆಕ್ಚುಲಿ ಫಾದರ್ ಡಾಟರ್ ರಿಲೇಶನ್ಶಿಪ್ ಇದೆಯಲ್ಲ, ಅದನ್ನ ಕಲರ್ ಮಾಡಿದ್ದಾರೆ. ಐ ಲವ್ ಇಟ್. ಅದು ಆಲ್ರೆಡಿ ಸಿಕ್ಕಾಪಟ್ಟೆ ಎಂಜಾಯ್ ಇದೆ ಥಿಯೇಟರ್. ಥಿಯೇಟ್ರಿ ಯಾಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ ನಾನು ಮೊನ್ನೆ ನನಗೆ ಹೇಳ್ದಂಗೆ ಹೇಳ್ತಾ ಪಾಯಿಂಟು ಹೇಳಲ್ಲ ಅಲ್ಲೇ ನಾನು ಓಕೆ ಓಕೆ ಯಾ ಕನ್ಫ್ಯೂಸ್. ಸೊ ಯಾ ಮೊನ್ನೆ ನಾನು ಇಲ್ಲ ಇಲ್ಲ ಸೊ ಮೊನ್ನೆ ನಾನು ಒಂದು ಚಿಕ್ಕ ಥಿಯೇಟರ್ಲಿ ಸಿನಿಮಾ ನೋಡಿದೆ ಫೈನಲ್ ಕಾಪಿ ಅಂತ ನಮ್ಮ ಏರಿಯಾ ಆಗುತ್ತೆ. ಐ ವಾಚ್ ದಿ ಮೂವಿ ಆ್ಯಂಡ್ ಎಂಜಾಯ್ ಮಾಡಿದೆ, ನಾನು ತುಂಬ ಇಷ್ಟ ಆಯಿತು, ಕಥೆ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇವತ್ತು ಥಿಯೇಟ್ರಲ್ಲಿ ಯಾವ ಎಕ್ಸ್ಪೀರಿಯನ್ಸ್ ಇರ್ತಲ್ಲ ಸೆನ್ಸರಿ ಎಕ್ಸ್ಪೀರಿಯನ್ಸ್, ಅವ್ರ ಸರೌಂಡ್ ಸೌಂಡ್, ಸ್ಕ್ರೀನು, ಆಮೇಲೆ ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ನನಗೆ, ಓ ಆಮೇಲೆ ನಗ್ತಾ ಇದ್ದಾರೆ ಗೋವಿಂದ ಡೈಲಾಗ್ಸ್ಗೆ, ಕಾಮಿಡಿಗೆ, ಸಾಂಗ್ಗೆಲ್ಲ ವಿಸಿ ನೋಡ್ತಾ ಇದ್ದಾರೆ, ಆಕ್ಷನ್ಗೆ ಅಲ್ಲೆಲ್ಲ. ಐ ಆಮ್ ಲೈಕ್ ಓ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್, ಇದನ್ನ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದು. ಇದು ನೀವು ಮನೇಲಿ ಸಿಗಲ್ಲ, ಬೇರೆ ಕಡೆ ಫೋನಲ್ಲಿ ಎಲ್ಲೂ ಸಿಗಲ್ಲ. ಇಲ್ಲ ಥರ್ಡ್ ಪಾರ್ಟಿ ನಾನು ಇದೇನೋ ಗೊತ್ತಿಲ್ಲ, ಬಟ್ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಆಕಾಶ್ ಇವತ್ತು ಅವ್ರು ಹೇಳಿದ್ದಾರೆ ಬರಬಹುದು ದೀಪಾ ಕಾಮತ್ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ಫಸ್ಟ್ 3 ಇಯರ್ ಬರ್ಲಿಕ್ಕೆ ಸಾಕು ನನಗೆ. ಶಿವಾಜಿ ಇವತ್ತು 3 ಇಯರ್ಲಿ ದೀಪಾ ಕಾಮತ್ ಹೇಳೋ ಇನ್ನೂ ಖುಷಿ ಆಗುತ್ತೆ. ಬಟ್ ಸತ್ತು ಆಕಾಶ್ ಇವತ್ ಸಹ I can't say that. The story decides that actually. So let's see. Thank you. Thank you so much. Thank you.